ಚುನಾವಣೆಯ ಕಾವು ಜೋರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪಕ್ಷಾಂತರ ಪರ್ವ ಕೂಡ ಜೋರಾಗಿ ಸಾಗ್ತಾ ಇದೆ. ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಶಾಸಕ ಹಾಗೆ ಮಾಜಿ ಮೇಯರ್. ಮಾಜಿ ಶಾಸಕರಾಗಿರುವಂತಹ ಗಂಗಾ ಹನುಮಯ್ಯ ಹಾಗೆ ಮಾಜಿ ಮೇಯರ್ ಶಾಂತಕುಮಾರ್ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಜೊತೆಗೆ ನಂಜುಂಡಪ್ಪ ಅವರು ಕೂಡ ಕಾಂಗ್ರೆಸ್ ಬಾವುಟವನ್ನ ಹಿಡಿದಿದ್ದಾರೆ. ಪಕ್ಷದ ಶಾಲು ಹಾಕಿ ಬಿಜೆಪಿ ಮುಖಂಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ಮಾಜಿ ಮೇಯರ್ ಶಾಂತಕುಮಾರಿ ಅವರು ವಿ ಸೋಮಣ್ಣ ಜೊತೆ ಮಾಜಿ ಮೇಯರ್ ಶಾಂತಕುಮಾರಿ ಗುರುತಿಸಿಕೊಂಡಿದ್ದರು. ಜೊತೆಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗುವಂಥ ನಿರೀಕ್ಷೆಯಲ್ಲಿದ್ದರು ಶಾಂತಕುಮಾರಿ. ಅಲ್ಲಿ ಬಿಜೆಪಿ ಉಮೇಶ್ ಶೆಟ್ಟಿ ಅವರಿಗೆ ಮಣಿಯನ್ನ ಹಾಕಿದೆ. ಹಾಗಾಗಿ ಪಕ್ಷಾಂತರವನ್ನ ಮಾಡಿದ್ದಾರೆ. ಪಕ್ಷದ ನಾಯಕರ ನಡೆಯಿಂದ ಬೇಸರಗೊಂಡು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಶಾಸಕರಾಗಿರುವಂತಹ ಗಂಗಾ ಹನುಮಯ್ಯ ಹಾಗೆ ಮಾಜಿ ಮೇಯರ್ ಶಾಂತಕುಮಾರಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು ಶಾಂತಕುಮಾರಿ. ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ.